ಅಣ್ಣಂಗೆ ಏನಾಗಿದೆ ಎಲ್ಲ ಗೊತ್ತಿದ್ರು ಯಶುನ್ ಯಾಕ ಆಫೀಸ್ ಸೇರ್ಸ್ಕೋಬೇಕಾಗಿತ್ತು ಸ್ವರ್ಣಕ ಬಂದು ಹೇಳಿದಾಗಿಂತ ನನಗಂತೂ ಚಿಂತೆ ಶುರು ಆಗೋಗಿದೆ ದಿನ ಬೆಳಗಾದ್ರೆ ಅವಳ ಮುಖಾನೇ ಆಫೀಸ್ ನಲ್ಲಿ ನೋಡಬೇಕು ಇನ್ನೇನ ಆಗುತ್ತೋ ಅಂತ ಭಯ ಆಗೋಗಿದೆ ಏನು ಹೆದರ್ಕೋ ಬಿಡಿ ಅದಕ್ಕೆ ಇನ್ನ ಎಷ್ಟು ದಿವಸ ಯಶು ಇರ್ತಾಳೆ ಒಂದ ಸ್ವಲ್ಪ ದಿವಸ ಅಷ್ಟೇ ಅವಳು ಸೇರ್ಕೊಂಡಿರೋದು ಕೆಲಸಕ್ಕಲ್ಲ ಇಂಟರ್ನ್ಶಿಪ್ ಗೆ ಒಂದ ಸ್ವಲ್ಪ ದಿವಸ ಕೆಲಸ ಕಲ್ತ್ಕೊಂಡು ಹೋಗ್ತಾಳೆ ಎಷ್ಟು ದಿನ ಇದ್ದೋಗ್ತಾಳೆ ಅನ್ನೋದು ಪ್ರಶ್ನೆ ಅಲ್ಲ ಇರೋ ಅಷ್ಟು ದಿನ ಇವನ ಮುಂದೆನೇ ಓಡಾಡ್ಕೊಂಡಿರ್ತಾಳಾ ಇವಾಗ ತಾನೇ ಅವನು ಸರಿ ಹೋಗ್ತಾ ಇದಾನೆ ಇವಳು ಮತ್ತೆ ಬಂದು ಕೂತ್ಕೊಂಡು ಇನ್ನ ಅವನ ತಲೆ ಮತ್ತೆ ಕೆಡತೆ ಅಯ್ಯೋ ಹಾಗಾಗಲ್ಲ ಅದಕ್ಕೆ ಸರಿಯಾದ ಟೈಮ್ ಗೆ ರಮ್ಯ ಸೇರ್ಕೊಂಡಿದಾಳೆ ಅವಳು ಅವರಿಬ್ರು ಮಧ್ಯ ಆ ತರ ಏನು ಆಗದೇ ಇರೋ ತರ ನೋಡ್ಕೊತಾಳೆ ಏನೇ ಆದ್ರೂ ಗಾಯಕ್ ನೀರು ತಗಲ್ತಾ ಇದ್ರೆ ವಾಸಿ ಆಗುತ್ತಾ ಹೇಳಿ ಕೇಳಿ ಇದು ಪ್ರೀತಿ ವಿಷಯ ಹೇಳಿದ್ನಲ್ಲ ಅದಕ್ಕೆ ಯಶು ಇಂಟರ್ನ್ಶಿಪ್ ಮುಗಿಯುತ್ತೆ ಅವಳು ಹೊರಟೋಗ್ತಾಳೆ ಇನ್ನು ಆದಿ ಬೆಂಗಳೂರು ಬ್ರಾಂಚ್ ಗೆ ಹೋಗ್ತಾನೆ ಯಶು ಏನ ಅವನ ಹಿಂದೆನೇ ಬೆಂಗಳೂರು ಗೆ ಹೋಗ್ತಾಳ ಅವಳಿಗೆ ಅಮ್ಮನೇ ದೇವರು ಅಮ್ಮನ ಬಿಟ್ಟು ಎಲ್ಲೂ ಹೋಗಲ್ಲ ಸುಮ್ಮನೆ ಹೆದರ್ಕೋತಾ ಇದ್ದೀರಾ ಅಷ್ಟೇ ನೀವು ಮಾವ ಏನ್ ರಮ್ಯ ನನ್ನ ಕೆಲಸ ಮುಗಿತು ಮಾವ ಯಾವುದು ಪ್ರೆಸೆಂಟೇಷನ್ ನೀವು ಬಂಗಾರ ಜುವೆಲರ್ಸ್ ಪ್ರಮೋಷನ್ಸ್ ಪ್ರೆಸೆಂಟೇಷನ್ ಮಾಡು ಅಂದಿದ್ರಲ್ಲ ಅದು ಮುಗಿತು ವೆರಿ ಗುಡ್ ಹಾಗೆ ಇನ್ನೊಂದು ಕೆಲಸ ಮುಗಿಸಿದಿನಿ ನೀವು ಅದಕ್ಕೆ ಕಂಗ್ರಾಚುಲೇಟ್ ಮಾಡೇ ಮಾಡಬೇಕು ಯಾವುದು ಯಶು ಮತ್ತೆ ಆದಿ ತುಂಬಾ ಪ್ರೀತಿಸ್ತಾ ಇದ್ರು ಎಂಗೇಜ್ಮೆಂಟ್ ಆಯ್ತು ಈಗ ಮದುವೆ ಮುರಿದ ಮೇಲೆ ಇಬ್ರು ಮೀಟ್ ಮಾಡೋದಷ್ಟು ಚೆನ್ನಾಗಿರಲ್ಲ ಅಲ್ವಾ ಮಾವ ಅವರಿಬ್ರು ನೋಡಿದ್ರೆ ಅಯ್ಯೋ ಅನ್ಸುತ್ತೆ ಅವರಿಬ್ರು ಮತ್ತೆ ಭೇಟಿ ಆದ್ರೆ ಅವರಿಗೆ ಬೇಜಾರಲ್ವಾ ಅದಕ್ಕೆ ಹಾಗಂದೆ ಮಾವ ನಿಜ ನಾವು ದ್ವೇಷ ಮಾಡೋರು ಎದುರುಗಡೆ ಬಂದ್ರೆ ಅಷ್ಟು ಬೇಜಾರಾಗಲ್ಲ ಆದ್ರೆ ಪ್ರೀತಿ ದೂರ ಆದವರು ಮತ್ತೆ ಎದುರುಗಡೆ ಬಂದ್ರೆ ಮನಸಿಗೆ ತುಂಬಾ ಕಷ್ಟ ಆಗುತ್ತೆ ಅದಕ್ಕೆ ನನ್ನ ಕಂಗ್ರಾಚುಲೇಟ್ ಮಾಡಿ ಅಂತ ಹೇಳಿದ್ದು ನೀವು ಯಶು ಜೊತೆ ಕ್ಯಾಬಿನ್ ಅಲ್ಲಿ ಇದ್ರಲ್ಲ ಅವಾಗ ಆದಿ ಈ ಕಡೆನೇ ಬರ್ತಾ ಇದ್ದ ನಾನು ಏನೇನೋ ಮಾಡಿ ಅವನ್ನ ಅವಾಯ್ಡ್ ಮಾಡ್ದೆ ಮಾವ ಒಳ್ಳೆ ಕೆಲಸ ಮಾಡ್ದೆ ಬಿಡು ಆದಿ ಎಲ್ಲ ಮರ್ತು ಮೊದಲಿನ ತರ ಆಗ್ತಾ ಇದ್ದಾನೆ ಮತ್ತೆ ಆ ಯಶು ಕಾಣಿಸ್ಕೊಂಡ್ರೆ ಏನು ಗತಿ ಆದಿ ನನಗೆ ಸಿಗದೇ ಇರಬಹುದು ಆದ್ರೆ ಅವನ ಮೇಲೆ ಕನ್ಸರ್ನ್ ಇದ್ದೇ ಇದೆ ಅವನು ಚೆನ್ನಾಗಿರಬೇಕು ಅಂತಾನೆ ಹೀಗೆಲ್ಲ ಮಾಡ್ದೆ ಹೌದು ಆದಿ ಈಗ ಸುಧಾರಿಸ್ಕೊಂಡಿದ್ದಾನೆ ಕೆಲಸದಲ್ಲೇ ಕಳೆದೋಗಿದ್ದಾನೆ ಮತ್ತೆ ಹೀಗೆ ಆಗಬಾರದು ಅಲ್ಲ ಆ ಯಶು ಹೋಗಿ ಹೋಗಿ ಇಲ್ಲೇ ಯಾಕೆ ಬಂದು ಅಮ್ಮನೇ ಇಂಪಾರ್ಟೆಂಟ್ ಹಾಗೆ ಹೀಗೆ ಅಂತ ಇದ್ದು ಮತ್ತೆ ಆದಿ ಮುಂದೆ ಕಾಣಿಸ್ಕೊಂಡ್ರೆ ಆಗಲ್ಲ ರಮ್ಯ ಯಶು ಇಂಟರ್ನ್ಶಿಪ್ ಗೆ ಬಂದಿರೋದು ಸ್ವಲ್ಪ ದಿನ ಕೆಲಸ ಮಾಡಿ ಹೋಗ್ತಾಳೆ ಆದಿತ್ಯನು ಬೆಂಗಳೂರು ಬ್ರಾಂಚ್ ನೋಡಕ್ಕೆ ಹೋಗ್ತಾನೆ ಮುಂದೆ ಎಲ್ಲ ಸರಿ ಹೋಗುತ್ತೆ ಬಿಡು ಇವತ್ತೇನೋ ಇಂಟರ್ವ್ಯೂ ಅಟೆಂಡ್ ಮಾಡ್ತಿರೋ ಹಾಗಿದೆ ಯಶು ಇವತ್ತು ಬೋರ್ಡ್ ಮೆಂಬರ್ಸ್ ಎದುರುಗಡೆ ಅವಳದ್ದು ಒಂದು ಪ್ರೆಸೆಂಟೇಷನ್ ಇದೆ ಮಾವ ಇವತ್ತೇನೋ ಆದಿ ಯಶುನ ಮೀಟ್ ಮಾಡ್ಸೋದನ್ನ ತಪ್ಪಿಸಿದಾಯ್ತು ಆದ್ರೆ ಇವತ್ತಲ್ಲ ನಾಳೆ ಆದಿಗೆಲ್ಲ ಗೊತ್ತಾಗಬೇಕಲ್ವಾ ಹೌದು ಬೇರೆ ದಾರಿ ಇಲ್ಲ ಹೇಗಾದರೂ ಮಾಡಿ ಆದಿ ಯಶು ದೂರ ದೂರ ಇರೋ ತರನೇ ನೋಡ್ಕೋಬೇಕು ಆದ್ರೆ ಹೇಗಿದೆ ಅಂದ್ರೆ ಇಬ್ಬರಿಗೂ ಮಾತಾಡಕ್ಕೆ ಇಷ್ಟ ಆದ್ರೆ ಮಾತಾಡಬಾರದು ಅಂತ ಇಬ್ಬರು ಪ್ರಯತ್ನ ಪಡ್ತಾ ಇದ್ದಾರೆ ತಾವಿಬ್ಬರು ಮದುವೆ ಆಗಕ್ಕೆ ಸಾಧ್ಯ ಇಲ್ಲ ಅಂತ ಯಶುಗೂ ಗೊತ್ತು ಆದಿಗೂ ಗೊತ್ತು ಈಗ ಯಶು ಬೋರ್ಡ್ ಮೆಂಬರ್ಸ್ ಎದುರುಗಡೆ ಪ್ರೆಸೆಂಟೇಷನ್ ಕೊಡೋದು ಮುಖ್ಯ ಆದಿ ನೋಡೋದು ಅದರಿಂದ ಅವಳು ಅಪ್ಸೆಟ್ ಆಗೋದು ಇದೆಲ್ಲ ಇಷ್ಟ ಇಲ್ಲ ಈಗ ಯಶು ಪ್ರೊಫೆಷನಲ್ ಲೈಫ್ ಸರಿ ಹೋಗಬೇಕು ಪರ್ಸನಲ್ ಲೈಫ್ ಅಂತೂ ನಮ್ಮಿಂದ ಹಾಳಾಗೋಯ್ತು ಅಟ್ ಲೀಸ್ಟ್ ಪ್ರೊಫೆಷನಲ್ ಆಗಾದರೂ ಅವಳಿಗೆ ಅನ್ಯಾಯ ಆಗಬಾರ್ದು ದೇವ್ರೆ ಯಾವತ್ತೂ ಇಷ್ಟು ಟೆನ್ಷನ್ ಆಗಲಿಲ್ಲ ಇವತ್ತು ಯಾಕೆ ಹೀಗಾಗ್ತಿದೆ ನನಗೆ ಗೊತ್ತು ಪ್ರೆಸೆಂಟೇಷನ್ ಹೇಗಾಗುತ್ತೋ ಅನ್ನೋ ಟೆನ್ಷನ್ ಅಲ್ಲ ಇದು ಆದಿತ್ಯ ಸಿಕ್ಕಿದ್ರೆ ಏನು ಮಾಡೋದು ಅನ್ನೋ ಟೆನ್ಷನ್ ಇಷ್ಟು ದಿನ ಆದಿನ ನೋಡಿದೆ ಹೇಗಿರೋದು ಅಂತಲೇ ಯೋಚನೆ ಮಾಡ್ತಿದ್ದೆ ಎಷ್ಟು ದಿನ ಆಯಿತು ಆದಿನ ನೋಡಿ ಹಬ್ಬದ ದಿನಾನೇ ನೋಡಿದ್ದು ಆದಿ ತುಂಬ ಸಣ್ಣ ಆಗಿರೋ ಥರ ಕಾಣ್ತಿದ್ರು
ಸರಿಯಾಗಿ ಊಟ ಮಾಡ್ತಿದಾರೋ ಇಲ್ವೋ ಆದಿನ್ ನೋಡೋಕೆ ಯಾಕೆ ಇಷ್ಟೊಂದು ಹೆದರ್ತಾ ಇದ್ದೀನಿ ನಾನು ಅಮ್ಮನಿಗೋಸ್ಕರ ಆದಿನ್ ಬಿಟ್ಟೆ ಆದ್ರೆ ನನ್ನ ಮನಸು ಆದಿನ್ ಬಿಡೋಕೆ ರೆಡಿ ಇದೆಯಾ ಮತ್ತೆ ಆದಿ ಸಿಕ್ಕಿದ್ರೆ ನಾನು ಸೋತೋಗ್ತೀನಿ ಅಂತ ಭಯ ನಾ ಯಾರ ಬಗ್ಗೆ ಜಾಸ್ತಿ ಯೋಚನೆ ಮಾಡ್ತೀವೋ ಅವರನ್ನ ಮರೆಯೋದು ಕಷ್ಟ ಮರಿಬೇಕು ಮರಿಬೇಕು ಅಂತ ಆದಿ ಬಗ್ಗೆ ಜಾಸ್ತಿ ಯೋಚನೆ ಮಾಡ್ತಿದ್ದೀನಿ ಅನ್ಸುತ್ತೆ ನನ್ನ ಬುದ್ಧಿಗೆ ಏನಾಗಿದೆ ಇನ್ನು 5 ನಿಮಿಷದಲ್ಲಿ ಪ್ರೆಸೆಂಟೇಷನ್ ಅಲ್ಲಿ ಹೇಗೆ ಮಾತಾಡೋದು ಅಂತ ಯೋಚನೆ ಮಾಡೋದು ಬಿಟ್ಟು ಆದಿ ಬಗ್ಗೆ ತಲೆ ಕೆಡಿಸ್ಕೊಂಡು ಕೂತಿದ್ದೀನಿ ಹೀಗಾದ್ರೆ ನನ್ನ ಪ್ರೊಫೆಷನ್ ಕತೆ ಅಷ್ಟೇ ಪ್ಲೀಸ್ ಯಶು ಕಾನ್ಸಂಟ್ರೇಟ್ ಮಾತಾಡು ಅದಿ ಯಶು ಇನ್ ಸೌತ್ ದಿವಸ ನಮ್ಮ ಬಂಗಾರ ಜ್ಯುವೆಲರ್ಸ್ ಅಲ್ಲೇ ಕೆಲಸ ಮಾಡ್ತಾಳೆ ಯಶು ಇಲ್ಲಿ ಕೆಲಸ ಮಾಡ್ತಾಳ ಏನಪ್ಪ ಇದು ಅದು ಈವೆಂಟ್ ನಡೀತಲ್ಲ ಆದಿ ಆ ಡಿಸೈನಿಂಗ್ ಕಾಂಪಿಟೇಷನ್ ಅಲ್ಲಿ ಈ ಸಲ ಫಸ್ಟ್ ಪ್ರೈಸ್ ಯಶುಗೆ ಬಂತು ಫಸ್ಟ್ ಪ್ರೈಸ್ ಬಂದವರಿಗೆ ನಮ್ಮ ಬಂಗಾರ ಜ್ಯುವೆಲರ್ಸ್ ಅಲ್ಲಿ ಇಂಟರ್ನ್ಶಿಪ್ ಮಾಡೋ ಅವಕಾಶ ಸಿಗುತ್ತಲ್ಲ ಈ ಸಲ ಯಶುಗೆ ಸಿಕ್ಕಿದೆ ಅಪ್ಪ ಆ ಕಾಂಟೆಸ್ಟ್ ಮುಗಿದು ಎಷ್ಟು ದಿನ ಆಯ್ತು ನನಗೆ ಒಂದು ಮಾತು ಹೇಳಲಿಲ್ಲ ನೀವು ರಮ್ಯಾ ಇಲ್ಲಿ ಕೆಲಸಕ್ಕೆ ಸೇರಿದ್ದು ಲಾಸ್ಟ್ ಮೂಮೆಂಟಲ್ಲಿ ಹೇಳಿದ್ರಿ ಈಗ ಯಶು ವಿಷಯ ಅಲ್ಲ ಹಾಗಲ್ಲ ಹೇಳಬಾರ್ದು ಅಂತಲ್ಲ ಹೇಳಬೇಕು ಅಂತಲೇ ಇದ್ದೆ ಹಲೋ ಹಾಂ ಸರ್ ಹೇಳಿ ಸರ್ ಬಂದ್ರಾ ಹಾಂ ರೆಡಿ ಇದ್ದಾಳೆ ಸರ್ ಇದು ಆರ್ಗ್ಯುಮೆಂಟ್ ಮಾಡೋ ಟೈಮ್ ಅಲ್ಲ ಬೋರ್ಡ್ ಮೆಂಬರ್ಸ್ ಬಂದಾಗಿದೆ ಈಗ ಯಶು ಪ್ರೆಸೆಂಟೇಷನ್ ಕೊಡಬೇಕಾಗುತ್ತೆ ಯಶು ನೀನು ರೆಡಿನಮ್ಮ ರೆಡಿ ಅಂಕಲ್ ಯಶು ತುಂಬ ಪುಟ್ಟುಡುಗಿ ಓಡಾಡ್ಕೊಂಡಿರಬೇಕಾದ ವಯಸ್ಸು ನಮ್ಮ ಪರಿಸ್ಥಿತಿ ಹೀಗಿರೋದಕ್ಕೋ ಏನೋ ಅವಳ ಮೇಲೆ ಎಲ್ಲ ಜವಾಬ್ದಾರಿ ಬಿದ್ದಿರೋ ಥರ ಆಡ್ತಾಳೆ
ಆದಿ ಮದುವೆ ಆಗಿ ದೊಡ್ಡ ಮನೆ ಸೊಸೆ ಆಗಿರಬೇಕಾದವಳು ನನ್ನ ಕಾರಣಕ್ಕೆ ಅದು ಇಲ್ಲದೆ ಇರೋ ತರ ಆಯ್ತು. ಅವಳು ದೊಡ್ಡ ದೊಡ್ಡ ಮಾತಾಡಿ ನನ್ನ ಹತ್ರ ವಾದ ಮಾಡುವಾಗ ಅವಳು ಹಾಗಿರೋ ಹುಡುಗಿನೇ ಅಲ್ಲ ಅನ್ಸುತ್ತೆ. ಆದರೆ ಪರಿಸ್ಥಿತಿ ಅವಳನ್ನ ಇಷ್ಟು ಚಿಕ್ಕ ವಯಸ್ಸಿಗೆ ಈ ಥರ ಮಾಡಿದೆ. ನನ್ನ ಮಗಳಾಗಿ ಹುಟ್ಟು ಬರಬೇಕು ಅಂತ ಅವಳು ಆಸೆ ಪಟ್ಲು, ಅಥವಾ ಅವಳ ಹಣೆಯಲ್ಲಿ ನಾನೇ ಅವಳ ಅಮ್ಮ ಆಗಿ ಬರಬೇಕು ಅಂತ ಬರೆದಿತ್ತೋ ಏನೋ. ನನಗೂ ಅಷ್ಟೇ, ಅವಳಿಗೂ ಅಷ್ಟೇ, ನಾವು ಬಯಸಿದ್ದು ಸಿಗಲೇ ಇಲ್ಲ. ಕೊನೆ ಪಕ್ಷ ಅವಳು ಇಷ್ಟಪಡೋ ಕೆಲಸ ಮಾಡೋ ಅವಕಾಶ ಬಂದಿದೆ, ಅದನ್ನು ಕಸ್ಕೋಬೇಡ ದೇವ್ರೆ. ಚೆನ್ನಾಗಿದೆಯಾ? ಏನು ಸಂಗೀತ ಕ್ಲಾಸಿಗೆ ಬರೋದೇ ಬಿಟ್ಬಿಟ್ಟಿದ್ಯಾ? ಹೇಗೆ ಬರಲಿ ಆಂಟಿ, ಈಗಾಗಲೇ ನಿಮ್ಮ ಮನೆಗೆ ಬಂದು ನನ್ನಿಂದ ನಿಮಗಾಗಿರೋ ತೊಂದರೆನೇ ಸಾಕು. ನೀನು ಅದ್ರ ಬಗ್ಗೆ ಯೋಚನೆ ಮಾಡೋದು ಇನ್ನೂ ಬಿಟ್ಟಿಲ್ವಾ? ನಾನಾಗಲೇ ಸರಿ ಹೋಗಿದ್ದೀನಿ, ಅದನ್ನು ಮರ್ತೇ ಬಿಟ್ಟಿದ್ದೀನಿ. ನಿಜವಾಗ್ಲೂ ಸರಿ ಹೋಯ್ತಾ ಆಂಟಿ? ಹಣೆ ಮೇಲಿನ ಗಾಯ ವಾಸಿ ಆಯ್ತಾ? ಹ್ಞೂ, ವಾಸಿ ಆಗಿದೆ ನೋಡು. ಮತ್ತೆ ಇನ್ನೇನು ಆಂಟಿ, ಈ ಕಡೆ ಸಂಗೀತ ಪ್ರಾಕ್ಟೀಸಿಗೆ ಬಂದ? ಇಲ್ಲ, ಅರ್ಧ ದಿನ ರಜಾ ಹಾಕಿ ಪೂಜೆ ಮಾಡ್ಸೋಣ ಅಂತ ಬಂದೆ. ಏನು ವಿಶೇಷ ಆಂಟಿ? ಯಶುಗೆ ನಿಮ್ಮ ವಿಷ್ಣು ಚಿಕ್ಕಪ್ಪನ ಬಂಗಾರದ ಅಂಗಡಿಯಲ್ಲಿ ಕೆಲಸ ಮಾಡೋ ಅವಕಾಶ ಸಿಕ್ಕಿದೆ. ಇವತ್ತು ಇಂಟರ್ವ್ಯೂ ಇದೆ, ಹೋಗಿದ್ದಾಳೆ. ಇಷ್ಟೊತ್ತಿಗೆ ಇಂಟರ್ವ್ಯೂ ಆಗ್ತಿರತ್ತೆ, ಅದಕ್ಕೆ ಪೂಜೆ ಕೊಟ್ಟಿದ್ದೆ. ನೋಡಿದ್ರಾ, ಯಾರು ಏನೇ ಮಾಡಿದ್ರು ಆದಿ ಅಣ್ಣ ಮತ್ತೆ ಯಶುನ ದೂರ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಆ ದೇವರು ನಿಮ್ಮ ಪ್ರಾರ್ಥನೆನ ಖಂಡಿತವಾಗ್ಲೂ ಸ್ಯಾಂಕ್ಷನ್ ಮಾಡ್ತಾನೆ ಆಂಟಿ. ಇಂಟರ್ವ್ಯೂನು ಚೆನ್ನಾಗಾಗುತ್ತೆ, ಯಶು ಖಂಡಿತವಾಗ್ಲೂ ಆದಿ ಅಣ್ಣನ ಜೊತೆ ಸುಖವಾಗಿರ್ತಾಳೆ. ಜ್ಯುವೆಲ್ರಿ ಡಿಸೈನಿಂಗ್ ಅನ್ನೋದು ಯಾವುದೋ ಪ್ರೊಫೆಷನಲ್ ಕೋರ್ಸ್ ಥರ ಅಲ್ಲ, ಇದಕ್ಕೆ ಡಿಗ್ರಿ ಸರ್ಟಿಫಿಕೇಟ್ ಬೇಡ. ಇದರಲ್ಲಿ ಪ್ಯಾಷನ್ ಇರಬೇಕು, ಕ್ರಿಯೇಟಿವಿಟಿ ಇರಬೇಕು, ಪ್ರೀತಿಯಿಂದ ಕೆಲಸ ಮಾಡೋರಾಗಿರಬೇಕು. ಆ ಕ್ವಾಲಿಟಿ ಇರೋ ಹುಡುಗಿ ನಮ್ಮ ಯಶು. ಇವತ್ತು ನಮ್ಮ ಮುಂದೆ ಪ್ರೆಸೆಂಟೇಷನ್ ಕೊಡ್ತಾರೆ. ಯಶು ರೆಡಿನಮ್ಮ? ರೆಡಿ ಅಂಕಲ್. ಶುರು ಮಾಡು. ಪ್ರೆಸೆಂಟೇಷನ್ನ ಅದು ಹೇಗೆ ಕೊಡ್ತೀಯ ಅಂತ ನಾನು ನೋಡ್ತೀನಿ. ಎಷ್ಟು ಹುಡುಕಿದ್ರು ಅಷ್ಟೇ ಅದು, ಪೆನ್ ಡ್ರೈವ್ ಎಲ್ಲ ಖಾಲಿ ಖಾಲಿ. ಅಯ್ಯೋ, ಎಲ್ಲ ಕಾಪಿ ಮಾಡಿದ್ನಲ್ಲ ಪೆನ್ ಡ್ರೈವ್ಗೆ, ಈಗ ಯಾಕೆ ಖಾಲಿ ತೋರಿಸ್ತಿದೆ? ದೇವ್ರೆ, ಯಾಕೆ ಹೀಗಾಯ್ತು? ನಾನೇ ಟ್ರಾನ್ಸ್ಫರ್ ಮಾಡಿದ್ನಲ್ಲ, ಚೆಕ್ ಕೂಡ ಮಾಡಿದ್ದೆ. ಎಲ್ಲಿ ಹೋಗಕ್ಕೆ ಸಾಧ್ಯ? ಲ್ಯಾಪ್ಟಾಪಲ್ಲೂ ಇಲ್ವಲ್ಲ. ಚೆನ್ನಾಗೇ ಇದ್ಲಲ್ಲ. ಆದಿನ ಮೀಟ್ ಆದ್ಮೇಲೆ ಯಶು ಅಪ್ಸೆಟ್ ಆಗಿರೋದಾ? ಛೇ, ಏನಾಗಬಾರ್ದಿತ್ತು ಅನ್ಕೊಂಡಿದ್ನೋ ಅದೇ ಆಗ್ತಿದೆ. ಏನಾಯ್ತಮ್ಮ ಯಶು? ನಾನು ರೆಡಿ ಅಂಕಲ್. ರೆಡಿನಾ? ಏನು ರೆಡಿ ಅಂತಿದ್ದಾಳೆ ಇವಳು? ಮೊದಲು ನಾನು ನಿಮಗೆ ನಾಲ್ಕು ಸಿಚುವೇಶನ್ ಹೇಳ್ತೀನಿ. ಈ ನಾಲ್ಕು ಸಿಚುವೇಶನ್ ನಿಮಗೆ ಗೊತ್ತಿರೋದೆ. ಮೊದಲನೇದು, ನನ್ನ ಅಮ್ಮ ಅಥವಾ ನಿಮ್ಗಳಮ್ಮ ಹೊಸ ಓಲೆ ಹಾಕೊಂಡು ಪಕ್ಕದ ಮನೆಗೆ ಹೋಗಿರ್ತಾರೆ. ಆ ಓಲೆ ನೋಡಿದ ತಕ್ಷಣ ಮನೆಯವರು ಮೊದಲು ಇದಕ್ಕೆ ಎಷ್ಟು ಕೊಟ್ಟೆ ಅಂತ ಕೇಳ್ತಾರೆ, ಆಮೇಲೆ ಯಾವಾಗ ತಗೊಂಡೆ ಅಂತ ಕೇಳ್ತಾರೆ.
ಎರಡನೇದು ಮದುವೆ ಆಗದೆ ಇರೋ ಹುಡುಗಿ ಅವಳ ಫ್ರೆಂಡ್ಸ್ ಜೊತೆ ಹೊರಗಡೆ ಹೋಗಿದ್ದಾಳೆ ಅವಳ ಬೆರಳಲ್ಲಿ ಒಂದು ಡೈಮಂಡ್ ರಿಂಗ್ ಇರುತ್ತೆ ಅದನ್ನ ನೋಡಿದ ತಕ್ಷಣ ಇದು ಎಷ್ಟು ಗ್ರಾಮ್ ಇದೆ ಎಷ್ಟು ಆಯ್ತು ಅಂತ ಕೇಳಲ್ಲ ಎಂಗೇಜ್ಮೆಂಟ್ ಆಯ್ತನೆ ಯಾರು ಹುಡುಗ ಅಂತ ಕೇಳ್ತಾರೆ ಮೂರನೇದು ಮದುವೆ ಮನೆ ಬಂದೋರಲ್ಲ ಇದು ಎಷ್ಟು ಗ್ರಾಮ್ ಆಯ್ತು ಅಂತ ಲೆಕ್ಕ ಹಾಕಲ್ಲ ಎಷ್ಟು ಆಗಿರಬಹುದು ಅಂತಾನೂ ಕೇಳಲ್ಲ ಸಿಕ್ಕಾಪಟ್ಟೆ ರಿಚ್ ಇರಬೇಕು ಅಂತಾನೆ ಹೇಳ್ತಾರೆ ಕೊನೆದು ತುಂಬಾ ಬಡತನ ಇರುತ್ತೆ ಒಡವೆ ಮಾಡ್ಸಕ್ಕೆ ದುಡ್ಡೇ ಇರಲ್ಲ ಅಪ್ಪಂಗ್ ಪೆನ್ಷನ್ ಬರ್ತಿರುತ್ತೆ ಆ ದುಡ್ಡಲ್ಲಿ ಒಂದು ಸಣ್ಣ ಚೇನ್ ಮಾಡಿಸಿ ಅಪ್ಪ ಮಗಳಿಗೆ ತಂದುಕೊಡ್ತಾರೆ ಮಗಳಿಗೆ ಅವತ್ತೆಲ್ಲ ಆ ಚೇನ್ ಮೇಲೆ ಕಣ್ಣು ರಾತ್ರಿಯೆಲ್ಲ ನಿದ್ದೆನೇ ಇಲ್ಲ ಈ ನಾಲ್ಕು ಸಿಚುಯೇಷನ್ ಅಲ್ಲಿ ನಾಲ್ಕು ತರ ಎಮೋಷನ್ಸ್ ಇದೆ ಯಾವಾಗ ತಕೊಂಡೆ ಅನ್ನೋದು ಮುಖ್ಯ ಯಾರು ಕೊಡ್ಸಿದ್ರು ಅನ್ನೋದು ಮುಖ್ಯ ಶ್ರೀಮಂತಕ್ಕೆ ತೋರಿಸ್ಕೊಳ್ಳೋದು ಮುಖ್ಯ ಎಷ್ಟೇ ಚಿಕ್ಕದಾದರೂ ಬಂಗಾರ ಬಂಗಾರನೇ ಅದು ಮುಖ್ಯ ಬಂಗಾರ ಅಂದರೆ ಬರೀ ಜ್ಯುವೆಲ್ರಿ ಅಲ್ಲ ಅದು ಒಂಥರ ಫೀಲಿಂಗ್ ನಾನಿನ್ನೂ ಡಿಸೈನಿಂಗ್ ಕಲಿತಾ ಇದ್ದೀನಿ ಕಲ್ತ್ಕೋತೀನಿ ಆದರೆ ನಾನು ಇವತ್ತಿನವರೆಗೂ ತಿಳ್ಕೊಂಡಿರೋದು ಒಂದೇ ಏನೇ ಡಿಸೈನ್ ಮಾಡಲಿ ಅದ್ರ ಗ್ರಾಮು ಅದ್ರ ರೇಟ್ ಎಷ್ಟು ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಫೀಲಿಂಗೇ ಮುಖ್ಯ ಅಮ್ಮ ಕೊಡಿಸಿದ್ದು ಅಂತ ಇಲ್ಲೇ ತಗೊಂಡಿರೋ ಒಂದು ಸಣ್ಣ ಚೇನ್ನ ನಾನು ತುಂಬ ಜೋಪಾನವಾಗಿ ಎತ್ತಿಟ್ಟಿದ್ದೀನಿ ಎಂಗೇಜ್ಮೆಂಟ್ ಮುಗ್ದೋದ್ರೂ ಹುಡುಗ ತೊಡಿಸಿರೋ ಉಂಗುರ ಯಾವತ್ತೂ ಮರ್ತು ಹೋಗಲ್ಲ ತುಂಬ ದೊಡ್ಡ ಮಾತಾಡ್ತಿದ್ದೀನಿ ಅಂತ ಅನ್ಕೋಬೇಡಿ ನನ್ನ ಪ್ರಕಾರ ನಾನು ಮಾಡಿರೋ ಜ್ಯುವೆಲ್ರಿ ಡಿಸೈನ್ ಶೋಕೇಸ್ ಆದರೆ ತಾವು ಪ್ರೀತಿಸೋರಿಗೆ ಅಂತ ಜನ ಬಂದು ತೊಗೊಂಡು ಹೋಗಬೇಕು ಆ ಡಿಸೈನ್ ಯಾವಾಗಲೂ ನೆನಪಲ್ಲಿರೋ ಥರ ಇರಬೇಕು ಎಷ್ಟೇ ಬೆಲೆ ಕೊಟ್ಟು ತೊಗೊಂಡ್ರು ಬೆಲೆ ಕಟ್ಟಕ್ಕಾಗಲ್ಲ ಅನ್ನೋ ಥರ ಇರಬೇಕು ಆದರೆ ಪ್ರಾಕ್ಟಿಕಲ್ ಆಗಿ ಡಿಸೈನ್ ಮಾಡಿ ತೋರಿಸಿದ್ರೆ ಇನ್ನೂ ಇಂಪ್ರೆಸಿವ್ ಆಗಿರುತ್ತೆ ಆದರೆ ಪ್ರಾಕ್ಟಿಕಲ್ ಆಗಿ ಡಿಸೈನ್ ಮಾಡಿ ತೋರಿಸಿದ್ರೆ ಇನ್ನೂ ಇಂಪ್ರೆಸಿವ್ ಆಗಿರುತ್ತೆ ದೊಡ್ಡ ದೊಡ್ಡ ಮಾತಾಡಿ ಎಲ್ಲರನ್ನೂ ಬಕ್ರ ಮಾಡ್ತಾ ಇದ್ದೆ ಅಲ್ವಾ ಈಗ ಕೊಡು ಪ್ರೆಸೆಂಟೇಷನ್ನ ಈಗ ನಾನೊಂದು ಫೀಲಿಂಗ್ಸ್ ಎಕ್ಸಾಂಪಲ್ ಕೊಡ್ತೀನಿ ಅದಕ್ಕೆ ಬೇಕಾಗುವ ಹಾಗೆ ಡಿಸೈನ್ ಮಾಡ್ಲಿಕ್ಕಾಗತ್ತಾ ಸರಿ ಸರ್ ನೀನು ಡಿಸೈನ್ ಮಾಡಬೇಕಾಗಿರುವ ಫೀಲಿಂಗ್ಸ್ ದುಃಖ ಒಂದು ನಿಮಿಷ ಸರ್ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತೀಯಮ್ಮ ಶೋ ಸರ್ ಅಮ್ಮ ಈ ಕತೆ ಹೇಳ್ತಾ ಇದ್ರು ದುಷ್ಯಂತ ಕೊಟ್ಟ ಉಂಗ್ರಾನ ಶಕುಂತಲೆ ನೀರಲ್ಲಿ ಕಳ್ಕೊಂಡ್ಲಂತೆ ಆ ಉಂಗ್ರ ಸಿಕ್ಕಿದ್ರೆ ಮಾತ್ರ ದುಷ್ಯಂತಂಗೆ ಎಲ್ಲ ನೆನಪಾಗೋದು ಅಂತ ಶಾಪ ಇತ್ತಂತೆ ನನಗೊಂದು ಆಸೆ ಈಗ ನಿಮ್ಮ ಹತ್ರ ಕೊಟ್ಟಿದ್ದೀನಲ್ಲ ಆ ಡಿಸೈನ್ದೇ ಒಂದು ಉಂಗ್ರ ಮಾಡಿ ಅಲ್ಲೇ ಇಡಬೇಕು ಅಂತ ಅದನ್ನ ತಗೊಂಡು ಹೋಗಿ ಯಾರು ಯಾರಿಗೆ ತೊಡಸ್ತಾರೋ ಅವರು ಒಬ್ರನ್ನೊಬ್ರನ್ನ ಬಿಟ್ಟು ಹೋಗೋ ಸಿಚುವೇಶನ್ ಯಾವತ್ತೂ ಬರಬಾರ್ದು ಯಾವತ್ತೂ ಮುರಿದು ಹೋಗದೆ ಇರೋ ಥರದ ಎಂಗೇಜ್ಮೆಂಟ್ ರಿಂಗು ಅದಾಗಿರಬೇಕು